ಡಾಕ್ಟರ್ ಯು ಆರ್ ಅನಂತಮೂರ್ತಿ ಕನ್ನಡದ ಬಹುಮುಖ ಪ್ರತಿಭೆಯ ಲೇಖಕರು, ಉತ್ತಮ ಕಥೆಗಾರರು, ಕಾದಂಬರಿಕಾರರು, ಕವಿ ಹಾಗೂ ವಿಮರ್ಶಕ, ಸಂದರ್ಶಕ ಪ್ರಾಧ್ಯಾಪಕರಾಗಿ ವಿಶ್ವದಾದ್ಯಂತ ಸುತ್ತಿದ್ದಾರೆ. ಸದ್ಯ ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿ ಕೆಲಸ ನಿರ್ವಹಿಸುತ್ತಿದ್ದಾರೆ. ಸಂಸ್ಕಾರ, ಭಾರತೀಪುರ, ಪ್ರಶ್ನೆ, ಮೌನಿ, ಅವಸ್ಥೆ ಇವರ ಕೆಲವು ಕೃತಿಗಳು. ಘಟಶ್ರಾದ್ದ, ಸಂಸ್ಕಾರ, ಬರ, ಅವಸ್ಥೆ ಚಲನಚಿತ್ರಗಳಾಗಿ ಕೂಡ ಕೀರ್ತಿ ಗಳಿಸಿವೆ. ಕನ್ನಡಕ್ಕೆ 6ನೇ ಜ್ಞಾನಪೀಠ ಪ್ರಶಸ್ತಿ ಗಳಿಸಿಕೊಟ್ಟ ಕೀರ್ತಿ ಅನಂತಮೂರ್ತಿಯವರದು. ನೋಡಿ, ನಾನು ಭಾಳ ಮಡಿವಂಥ ಜಾಗದಿಂದ ಬಂದವನು. ನನ್ನ ಬಾಲ್ಯದಲ್ಲಿ ಅವುಗಳನ್ನು ಮೀರುವ ಬಯಕೆ ಹೊಂದಿತ್ತಲ್ಲ, ಅದಕ್ಕೆ ಸ್ವಲ್ಪ ಗಾಂಧಿಯೂ ಪ್ರೇರಣೆ, ಸ್ವಲ್ಪ ನಮ್ಮ ತಂದೆಯೂ ಪ್ರೇರಣೆ, ಅದಕ್ಕೆ ನಮ್ಮೂರಿನ ಜನರು ಪ್ರೇರಣೆ, ಅದಕ್ಕೆ ಕೆಲವರು ಆಯಿತಾ, ಅದು ಕಾಲವೂ ಪ್ರೇರಣೆ. ನಾನು ಎಲ್ಲವೂ ಪವಿತ್ರ ಅನ್ನೋ ಒಂದು ಭಾವನೆ ಇತ್ತಲ್ಲ, ಆ ಪವಿತ್ರವೇ ಒಂದು ಎಲ್ಲವು, ಒಂದು ಮರ ಪವಿತ್ರ, ಒಂದು ಕಲ್ಲು ಪವಿತ್ರ, ಹೊಳೆ ಪವಿತ್ರ, ಅದು ಪವಿತ್ರ, ಇದು ಪವಿತ್ರ, ಇದನ್ನು ತಪ್ಪಿಸ್ಕೊಳ್ಳೋದಕ್ಕೆ ಭಾಳ ಪ್ರಯತ್ನ ಪಡ್ತಾ ಇದ್ದೆ. ಇದು ದೆವ್ವದ ಕಲ್ಲು ಅಂದರೆ ಅದ್ರ ಮೇಲೆ ಹೋಗಿ ಹುಚ್ಚು ಹೋಗ್ತಾ ಇದ್ದೆ ನಾನು. ಆಮೇಲೆ ಭಯ ಪಟ್ಟುಕೊಂಡು ರಾತ್ರಿ ನಿದ್ದೆ ಮಾಡಿದೆ, ಯಾವುದೋ ಭೂತವೋ ಏನೋ ಬಂದು ಕಾಡತ್ತೆ ಅಂತ ಭಯಗಳು. ಆಮೇಲೆ ಅರ್ಧರಾತ್ರಿಯಲ್ಲಿ ಕೆಲವು ಸ್ನೇಹಿತರು ಬರೋದಾದರೆ ಬರ್ತಾರೆ, ಇಲ್ಲದೇ ಇದ್ದರೆ ಒಬ್ಬನೇ ಸ್ಮಶಾನಕ್ಕೆ ಹೋಗಿ ಬರೋದು. ಇಂಥದ್ದೆಲ್ಲ ಇವನ್ನು ಮೀರುವ ಒಂದು ಪ್ರಯತ್ನ ಇದೆಯಲ್ಲ, ಆ ಅನ್ಯನಾಗುವ ಪ್ರಯತ್ನ. ನಾನು ಯಾವ ಊರಿನ ಇಡೀ ಸತ್ವದ ಒಳಗಿನ ಒಂದು ವ್ಯಕ್ತಿಯಾಗಿದ್ದೀನೋ ಅದಕ್ಕೆ ಅನ್ಯನಾಗುವ ಪ್ರಯತ್ನ, ಅದು ನನ್ನ ಬರವಣಿಗೆಗೆ, ನನ್ನ ರೀತಿಯ ಬರವಣಿಗೆಗೆ ಆ ಕಾಲದಲ್ಲಿ ಬಹಳ ಅಗತ್ಯವಾಗಿತ್ತು ಅನ್ಕೋಣದು. ಈಗ ಸರಿ ತಪ್ಪು ಅಂತ ನಾನು ಜಡ್ಜ್ ಮಾಡ್ತಾ ಇಲ್ಲ ಅದನ್ನು. ಆದ್ದರಿಂದ ಒಂದು ರೀತಿಯ ನಿಮ್ಮ ಇನ್ನೊಂದು ದೃಷ್ಟಿಗೆ ಪಾಪಿ ಅಂತ ಕಾಣುವ ಒಂದು ಪಾತ್ರವನ್ನು ಸೃಷ್ಟಿಸೋದು ಇಂಥ ಕೆಲವು ಮನಸ್ಸಿನ ದ್ವಂದ್ವಗಳಿಗೆ ಎಲ್ಲ ಅಭಿವ್ಯಕ್ತಿ ಕೊಡೋದಕ್ಕೆ ಬೇಕಾದ ರೂಪಕವಾಗ್ತಾ ಇತ್ತು. ನನಗೆ ಗೊತ್ತಿಲ್ಲದೇ ಇದ್ದ ಹಾಗೇ ಆ ಥರದವನೊಬ್ಬ ಬರ್ತಾನೆ, ಇನ್ನೊಬ್ಬ ಅನುಭಾವಿ ಬಂದುಬಿಡ್ತಾನೆ ನನ್ನ ಕಥೆಗಳಲ್ಲಿ, ಅವನೊಬ್ಬ ಇವನ್ನೆಲ್ಲ ಮೀರಿದವನು ಬರ್ತಾನೆ. ನೋಡಿ, ನಾನು ಇದ್ದಿದ್ದು ಒಂದು ಸಣ್ಣ ಊರು, ಒಂದು ಅಗ್ರಹಾರ. ಇವತ್ತಿಗೂ ನನಗೆ ಜಗತ್ತಿನ ಅತ್ಯುತ್ತಮವಾದ ಕಥೆಗಳನ್ನು ಬರೆಯಕ್ಕೆ ಬೇಕಾದ ಪಾತ್ರಗಳ ಮೂಲ ಸ್ವರೂಪಗಳು ಆ ಸಣ್ಣ ಊರಿನಲ್ಲಿದ್ದವು. ಆದ್ದರಿಂದ ಒಬ್ಬ ಲೇಖಕ ಅನುಭವಕ್ಕಾಗಿ ಜಗತ್ತನ್ನೆಲ್ಲ ಸುತ್ತಾಡೋದಿಲ್ಲ. ಜಗತ್ತನ್ನೆಲ್ಲ ಸುತ್ತಾಡುವ ಲೇಖಕ ಬರೀ ನೋಟ್ಬುಕ್ ಮಾಡಿಕೊಂಡು ಬರೆಯುವಂಥ ಲೇಖಕ. ತಾನಿದ್ದ ಜಾಗದಲ್ಲೇ ಇಡೀ ಜಗತ್ತಿನ ಮೂಲ ಸ್ವರೂಪವನ್ನು ಕಾಣುವುದಿರುತ್ತಲ್ಲ, ಅದನ್ನು ಕನ್ನಡ ನಮಗೆ ಹೇಳ್ಕೊಡ್ಸುತ್ತೆ. ಕಾರಂತರ ಅದನ್ನು ಮಾಡಿದ್ದಾರೆ, ಕುವೆಂಪು ಅದನ್ನು ಮಾಡಿದ್ದಾರೆ. ಒಂದು ಸಣ್ಣ ಊರಿನಲ್ಲೇ ತನ್ನ ಪ್ರತಿಭೆಗೆ ಬೇಕಾದ್ದನ್ನೆಲ್ಲವನ್ನೂ ಕಾಣುವ ಶಕ್ತಿ. ಇಂಥ ಎಲ್ಲ ಪಾತ್ರದ ಮೂಲ ಪಾತ್ರಗಳನ್ನು ನಾನು ಸ್ವಲ್ಪ ಎಕ್ಸಾಜರೇಟ್ ಮಾಡ್ತೀನಿ ಎಲ್ಲ ಲೇಖಕರು ಮಾಡ್ದಂಗೆ. ಹಾಂ, ಅದು ಇದ್ದಾವೆ ನಮ್ಮೂರಿನಲ್ಲೇ ಇದ್ದಾವೆ. ಈ ನವ್ಯ ಸಂಪ್ರದಾಯದಲ್ಲಿ ಬಂದ ಕತೆಗಳ ವೈಶಿಷ್ಟ್ಯವನ್ನು ಅರ್ಥ ಮಾಡ್ಕೋಬೇಕಾದ್ರೆ ಅದರ ಹಿಂದೆ ಇದ್ದ ಅದ್ಭುತ ಕಥೆಗಾರ ಮಾಸ್ತಿಯವರನ್ನು ಜ್ಞಾಪಿಸ್ಕೋಬೇಕು. ಮಾಸ್ತಿಯವರು ಕತೆ ಹೇಳ್ತಾ ಇದ್ದ ರೀತಿಗೆ ವ್ಯತಿರಿಕ್ತವಾಗಿ ಬರದ ನವ್ಯ ಕತೆಗಳಲ್ಲಿ ಬಹಳ ಮುಖ್ಯವಾದದ್ದು ಈ ಕಾರ್ತಿಕ ಅನ್ನುವ ಕತೆ. ಬರದವರು ಅನಂತಮೂರ್ತಿ. ಈ ವ್ಯತ್ಯಾಸ ಎಲ್ಲಿದೆ ಅಂತಂದರೆ, ಹಿಂದೆ ಕತೆ ಹೇಳ್ತಾ ಇದ್ದವರು ಆರಂಭದಿಂದ ಶುರು ಮಾಡಿ ಮಧ್ಯಕ್ಕೆ ಹೋಗಿ ಒಂದು ಲಾಜಿಕಲ್ಲಾದ ಅಥವಾ ತಾರ್ಕಿಕವಾದ ಮುಕ್ತಾಯ ಕೊಡ್ತಾ ಇದ್ದರು. ಅನಂತಮೂರ್ತಿಯವರು ಅಥವಾ ನಾನು ಕೂಡ ಆ ಕಾಲದಲ್ಲಿ ಏನು ಮಾಡಿದ್ವು ಅಂತ ಹೇಳಿದರೆ, ಈ ಕತೆ ಹೇಳುವ ತಂತ್ರವನ್ನು ಅಥವಾ ವಿಧಾನವನ್ನು ಬದಲಾಯಿಸಿ ಈ ಗಳಿಗೆಯಿಂದ ಆರಂಭ ಮಾಡಿಕೊಂಡು ಹಿಂದಾದದ್ದು ನೆನಪುಗಳು, ಇವತ್ತು ಆಗ್ತಾ ಇರುವ ವರ್ತಮಾನದ ವಿದ್ಯಮಾನಗಳು, ಮುಂದೆ ಬರತಕ್ಕಂಥ ಕನಸು ಎಲ್ಲವನ್ನು ಒಂದೇ ಗಳಿಗೆನಲ್ಲಿ ಹಿಡಿಯುವುದಕ್ಕೆ ಸಾಧ್ಯವೇ? ಹಾಗೆ ಹಿಡಿದರೆ ನಮ್ಮ ಅನುಭವದ ಸಂಕೀರ್ಣತೆಯನ್ನು ಸಮಗ್ರವಾಗಿ ಅಭಿವ್ಯಕ್ತಿಸುವುದು ಸಾಧ್ಯವೇ ಅನ್ನುವ ಪ್ರಯತ್ನ ಮಾಡಿದರು. ಇದರಲ್ಲಿ ಬಹಳ ಮುಖ್ಯವಾದ ಕೆಲಸ ಮಾಡಿದವರು ಅನಂತಮೂರ್ತಿ ಅಂತ ನನ್ನ ಅಭಿಪ್ರಾಯ. ಯಾವಾಗಲೂ ಒಂದು ಕತೆ ಬರೀತೀನೋ ಒಂದು ಕಾದಂಬರಿ ಬರೀತೀನೋ ಅಂತ ಯಾವತ್ತೂ ನನಗೆ ಗೊತ್ತಿರೋದಿಲ್ಲ. ಬರೆಯೋಕ್ಕೆ ಶುರುವಾದಾಗ ಕೆಲವು ಕಥೆಗಳಾಗ್ತವೆ, ಕೆಲವು ಬೆಳೆದು ಕಾದಂಬರಿಗಳಾಗ್ತವೆ. ನಾನು ಇದನ್ನು ಹೀಗೆಂತ ಉದ್ದೇಶಪಟ್ಟಿರೋದಿಲ್ಲ. ತಮ್ಮ ಬಾಲ್ಯದ ಶ್ರೀಮಂತವಾದ ನೆನಪುಗಳನ್ನು ಇವತ್ತಿನ ಪ್ರಪಂಚವನ್ನು ಅರ್ಥ ಮಾಡಿಕೊಳ್ಳುವುದಕ್ಕೆ ಒಂದು ಹಿನ್ನೆಲೆಯಾಗಿಟ್ಟುಕೊಂಡು ತಮ್ಮ ಮನಸ್ಸಿನ ಟೆನ್ಷನ್ಗಳನ್ನು
ನಿವಾರಿಸಿಕೊಳ್ಳುವ ಪ್ರಯತ್ನ ಮಾಡಿದರು. ನಾನು ಬಹಳ ಸಣ್ಣವನಿದ್ದಾಗ ಆದ ಕೆಲವು ಅನುಭವಗಳು ಈ ಕಾರ್ತಿಕದಲ್ಲಿದ್ದಾವೆ. ಆ ಹಬ್ಬದ ಅನುಭವ, ಆ ಹಳ್ಳಿ, ಆ ಊರಿನಲ್ಲಿ ನಾವು ಕೆಲವು ರಾತ್ರಿ ನನ್ನ ಅಮ್ಮನ ಜೊತೆಗೆ ದೂರದಲ್ಲೊಂದು ಹುಲಿಯ ಕೂಗನ್ನು ಕೇಳಿಸ್ಕೊಂಡು ಬೆಚ್ಚಿ ರಾತ್ರಿ ಅಮ್ಮ ಎಚ್ಚರವಾಗಿದ್ದು ದನದ ಕೊಟ್ಟಿಗೆಯಲ್ಲಿ ದನಗಳೆಲ್ಲ ಗಡಗಡ ನಡುಗ್ತಾ ನಮ್ಮ ಅಜ್ಜ ಮಂತ್ರವನ್ನು ಹೇಳ್ತಾ, ಇವೆಲ್ಲ ನನಗೆ ನನ್ನ ಬಾಲ್ಯದ ಅನುಭವಗಳೇ. ನಮ್ಮ ಅಪ್ಪ ಮನೆಯಲ್ಲಿ ಇರ್ತಿರಲಿಲ್ಲ. ಈ ಥರದ ಅನೇಕ ಇಮೇಜಸ್ ಇದ್ವು ನನಗೆ. ಆದರೆ ನೆನಪಾಗುವ ವಿಷಯಗಳು ಮಹತ್ವದ ವಿಷಯಗಳೇ ಆಗಬೇಕಾಗಿಲ್ಲ, ಬಹಳ ಸಣ್ಣ ವಿಷಯಗಳು ನೆನಪಾಗ್ತವೆ. ಕಾರ್ತಿಕದ ಕತೆ ಅನಂತಮೂರ್ತಿಯವರ ಕತೆ, ಕತೆ ಬರೆಯುವುದೇ ಎಷ್ಟು ಕಷ್ಟವಾಗಿದೆ ಅನ್ನುವುದನ್ನು ಈ ಕತೆ ಅದ್ಭುತವಾಗಿ ತೋರಿಸುತ್ತೆ. ಕತೆ ಬರೆಯೋಕ್ಕೆ ಕೂತ ಕತೆಗಾರ ತನ್ನ ಹಿಂದಿನ ನೆನಪುಗಳ ಭಾರದಲ್ಲಿ ಹೇಗೆ ಜಗ್ಗಿ ಹೋಗಿ ಏನೂ ಮಾಡದೇ ಹೋಗುವ ಒಂದು ಅಸಹಾಯಕ ಸ್ಥಿತಿಗೆ ಬಂದಾಗ ಆ ನೆನಪುಗಳು ನುಗ್ಗಿ ಬರುವ ರೀತಿಯನ್ನು ಈ ಕತೆ ಅದ್ಭುತವಾಗಿ ತೋರಿಸುತ್ತೆ. ಹೆಂಡತಿ ಛಾಯಾ ಭಟ್ರೆ ಇಬ್ಬರಿಗೆ ಅಡುಗೆ ಜಾಸ್ತಿ ಮಾಡಿ. ಅಪ್ಪ ಅಮ್ಮ ಹೋದವನು ಇವಾಗ ಯಾಕೆ ಬಂದೆ? ನಿಮ್ಮಮ್ಮ ಸತ್ತು ಅಂತ ಬಂದೀಯಾ? ನಾನು ಸಾಯವನೇ. ನಾನು ಸತ್ತಾಗ ನೀನು ಹಾಕೋ ನೀರು ಬೇಡ. ನಾನು ನಮ್ಮಪ್ಪನ ನೋಡ್ಕೊಂಡ ಹಾಗೆ ಅಲ್ವಾ ಇದು ನನ್ನ ನೋಡ್ಕೋಬಹುದು. ಎಲ್ಲ ಅವರವ್ರ ಕರ್ಮ. ಅಡುಗೆ ಆದ್ಮೇಲೆ ಊಟ ಮಾಡಿ. Thank you.
ರಾಗಜ್ಜ ಮತ್ತು ನಾನು ಮತ್ತು ಛಾಯಾ ಅಪ್ಪು. ಏ ಅಪ್ಪು, ನಿಂಗೆ ಅರ್ಧ ರಾಜ್ಯ ಕೊಡ್ತೀನಿ, ಸ್ವಲ್ಪ ಈ ಬೆನ್ ತೋರಿಸ್ಬಾರ. ನನ್ನೇ ನೋಡ್ತಾ ಇದ್ದೀರಾ? ಟೀ ಆರೋಗುತ್ತೆ, ಕುಡಿಯಿರಿ. ಏನು ಯೋಚನೆ? ಏನಿಲ್ಲ, ಬರಿಬೇಕು ಅಂತ ಕೂತಿದ್ದೀನಿ. ರಜದ ದಿನಾನು ಬರಿಬೇಕಾ? ಸರಿ, ಟೀ ಆರೋಗುತ್ತೆ, ಕುಡಿಯಿರಿ. ಬರ್ದಿದ್ದಾಯ್ತಾ? ಯಾಕೆ? ಏನಿಲ್ಲ, ಸುಮ್ಮನೆ ಹೀಗೆ ಹೋಗಿ ಸುತ್ತಾಡ್ಕೊಂಬರೋಣ ಅಂತ. ಬನ್ನಿ. ಛಾಯಾ, ನಾನಿನ್ನು ಬರಿಬೇಕು, ಪ್ಲೀಸ್. ಸರಿ, ಹಾಗಿದ್ರೆ ನಾನು ಒಬ್ಳೆ ಹೋಗ್ಬಿಟ್ಟು ಬರ್ತೀನಿ. ಹೋಗು, ಬೇಡ ಅಂದೇನು ನಾನು. ಅಪ್ಪು, ಹೇ ಅಪ್ಪು, ನಾಳೆ ಕಾರ್ತೀಕ, ಹಂಡೆಗೆ ಸುತ್ತೋಕೆ ಹಿಂಡಲ್ಚಿ ಬಳ್ಳಿ ತರಬೇಕು. ಹಾಗೇನೇ ನೀನು ಪೆಟ್ಲಿಗೆ ಗಜ ಬೇಕು ಅಂತಿದ್ಯಲ್ಲ, ಅದನ್ನು ಮಾಡ್ಕೊಡ್ತೀನಿ. ನನ್ನ ಜೊತೆ ಕಾಡಿಗೆ ಬರ್ತೀಯಾ? ಅಮ್ಮನ ಕೇಳಿ ಬರ್ತೀನಿ. ಅಮ್ಮ. ಏನಾ ಅಮ್ಮ? ರಾಗಜ್ಜ ಹಿಂಡ್ಲಚ್ಚಿ ಬಳ್ಳಿ ತಗೊಂಬರೋಣ ಬಾ ಅಂತ ಕರಿತಿಯಾರೆ, ಹೋಗ್ಲಾ? ಓರ್ಬೇಡ, ಬರಿಬೇಡ. ಮೂರ್ ಹೊತ್ತು ಕಾಡು ಮೇಡು ಅಲ್ಕೊಂಡಿರೋ, ನಿಮ್ಮಪ್ಪ ಬಂದು ಬೆನ್ ಬಿಸಿ ಮಾಡ್ತಾರೆ ತಾಳ್ನಿಂಗೆ. ಬೇಡ, ನಾನು ನೀನು ನನ್ನ ಮೊಮ್ಮಗ, ನಿನ್ನ ನಾನೆಲ್ಲರೂ ಹೊರಗಡೆ ಕರ್ಕೊಂಡು ಹೋಗೋದಿಕ್ಕೆ ನನ್ನ ಮನೆ ಸೊಸೆ ಅಪ್ಪನೆ ತಗೋಬೇಕೇನು? ನಾನು ಬೇಕಿದ್ರೆ ನನ್ನ ಮಗನ ಕೇಳ್ತೀನಿ, ಆದರೆ ಯಾವುದೋ ಮನೆಯಿಂದ ಬಂದಿರೋ ಹೆಣ್ಣಿನ ಅಪ್ಪಣೆ ತಗೋಬೇಕಾ? ನಾನು ರಾಜನ ಹಾಗೆ ಬದುಕಿದ ನಾನು ಈ ವಯಸ್ಸಲ್ಲಿ ಒಂದು ಹೆಣ್ಣಿನ ಅಂಕಿಯಲ್ಲಿ ಇರಬೇಕಾ? ಅಪ್ಪು, ನಾನು ಹೇಳ್ದ ಹಾಗೆ ಕೇಳು ನೀನು. ಹಂಡೆ ಸುತ್ತೋಕೆ ಹಿಂಡಚ್ಚಿ ಬಳ್ಳಿ ತರೋಣ ಅಂತ ಕಾಡಿ ಹೊರಟೆ. ನಾನೆ ಹಬ್ಬ ಅಲ್ವಾ, ಅದಕ್ಕೆ ಅಪ್ಪನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಮಗು, ಈ ತಿಂಗಳು ಈ ವಿಳೆದೆಲೆ ಹೊಗೆ ಸೊಪ್ಪು ಎಲ್ಲ ಮುಗ್ದೇ ಹೋಗಿದೆ. ಹಾ.
ಅಪ್ಪು, ನಾನು ನಿಮ್ಮ ಅಪ್ಪನಿಂದ ದುಡ್ಡು ತಗೊಂಡಿದ್ದು ನಿಮ್ಮ ಅಮ್ಮನ ಹೇಳ್ಬೇಡ ಏನು? ಅಪ್ಪು, ಏ ಅಪ್ಪು, ಬೇಗ ಬಾರೋ, ನಡಿ ನಡಿ ಗೊತ್ತಾಯ್ತು. ಅಯ್ಯೋ ಅಪ್ಪು, ನಾನು ಆಗ್ಲೇ ಕರೆದಾಗ ಬರಲ್ಲ ಅಂತ ಅನ್ಬಿಟ್ಟಿಯಲ್ಲ, ಈಗ ಹೇಗಿದೆ? ಚೆನ್ನಾಗಿದೆ ಅಜ್ಜ. ಅಜ್ಜ, ನಾವು ರಾತ್ರಿ ಹೊತ್ತು ಯಾಕೆ ಸಿಲ್ಲು ಹಾಕ್ಬಾರ್ದು? ಸಿಲ್ಲು ಹಾಕಿದ್ರೆ ಹಾವು ಬರುತ್ತಂತೆ. ಅಭಿಮಾನ ಕತೆ ನಡೆದದ್ದ ಅಜ್ಜ? ಹಾಗಾದ್ರೆ ಅಮ್ಮನ ಹೋಟೆಲ್ಗೆ ಬೇಕಾದ್ರೆ ನಾವು ಹೇಳೋದೆಲ್ಲ ಕೇಳಿಸುತ್ತೆ. ಯಾಕೋ, ಏನಾಯ್ತು? ಅದಕ್ಕೆ ಹೇಳೋದು, ನಡೆಯುವಾಗ ನೋಡ್ಕೊಂಡು ನಡಿಬೇಕು ಅಂತ. ಏನಾಗ್ಲಿಲ್ಲ ಬಿಡು, ಹೋಗ್ತದೆ ಬಿಡು. ಎಂಜಿನ್ ಹಚ್ಚಿಬಿಟ್ರೆ ಹೊರಟೋಗ್ತದೆ. ನಡೆದು ನಡೆದು ದಣವಾಗೋಗಿದೆ ನನಗೆ. ಅಪ್ಪು, ಆ ಎಲೆ ನೋಡು, ಪತ್ರೊಳಗೆ ಲಾಯಕ್ಕಾಗಿದೆ. ಕಿತ್ಕೊಳ್ಳಿ ಅಜ್ಜ. ಹೋಗ್ಲಿ ಬಿಡು, ನಾನು ಅದನ್ನು ತಗೊಂಡು ಹೋದ್ರೆ ನಿಮ್ಮಮ್ಮ ಎಲ್ಲಿ ಮಾಡಿಕೊಡ್ತಾಳೆ ನಿನಗೆ ಗೊತ್ತಿಲ್ವಾ? ಮನೆಯಲ್ಲಿ ನಾನು ಒಬ್ಬ ಮನುಷ್ಯನ. ವಯಸ್ಸಾಗಬಾರ್ದು ಅಪ್ಪು, ಆಗ್ಬಿಟ್ರೆ ಕಾಲು ಕಸ. ನಿಮ್ಮಮ್ಮ ನಾನೇ ತಂದ ಹೆಣ್ಮಗಳು, ಆದರೂ ನಾನು ಅಂದರೆ ತಾತ್ಸಾರ. ಹೋಗ್ಲಿ ಬಿಡು, ಇವೆಲ್ಲ ನಿನ್ನ ಹತ್ರ ಹೇಳಬಾರ್ದು. ಅವಳು ನಿಮ್ಮಮ್ಮ. ಆಯ್ತು ಹೇಳು, ಹೋಗೋಣ. ಹೊತ್ತಾಯ್ತು, ನೀ ನನ್ನ ಜೊತೆಲಿ ಬಂದಿದ್ದಕ್ಕೇನೆ ನಿಮ್ಮಮ್ಮನಿಗೆ ಕಣ್ಣು ಕೆಂಪಗಾಗೋಗ್ಬಿಟ್ಟಿರ್ತದೆ. ನಾರಾಯಣ, ಎಲ್ಲಿ ಹೋಗಿದ್ಯೋ ಅಜ್ಜಿ? ಕಾಡು ಹೋಗಿದ್ಯೋ? ಬಾಯಿ ಅಮ್ಮ, ಕಾಡಿಂದ ಆ ಉಪ್ಪಿನಕಾಯಿಗೆ ಅರಳ್ ತಂದಿದ್ದೀನಿ. ಇರ್ಲಿ, ಬಾಯಿ. ಅಜ್ಜ ನನ್ನ ಮೇಲೆ ಏನ್ ಹೇಳಿದ್ರು ಹೇಳು. ಏನು ಅನ್ನಲಿಲ್ಲಮ್ಮ. ಚೌಟುದ್ದ ಇದೆಯಾ? ಹೆತ್ತ ತಾಯಿಗೆ ದ್ರೋಹ ಬಗ್ಗಿದ್ಯಾ ನೀನು? ಇಲ್ಲಮ್ಮ, ಏನು ಅನ್ನಲಿಲ್ಲ. ಸುಳ್ಳು ಹೇಳ್ಬೇಡ, ನನ್ನ ಕೊರಳು ಮುಟ್ಟು ಹೇಳು. ಸುಳ್ಳು ಹೇಳಿದ್ರೆ ನಾನು ಸಾಯ್ತೀನಿ. ಕೊರಳಣೆಗೂ ಹೇಳು. ಏನ್ ಮಾಡ್ಲಿ, ನಿಜ ಹೇಳಿದ್ರೆ ರಾಗಜ್ಜಿಂಗ್ ಬೇಜಾರಾಗತ್ತೆ. ಕೊರಳಣೆ ಸುಳ್ಳು ಹೇಳಿದ್ರೆ ಅಮ್ಮ ಸಾಯ್ತಾಳೆ. ಹೊಟ್ಟೆಲ್ ಹುಟ್ಟಿದ ಮಗನ ನನ್ನ ಭಾಗಕ್ಕಿಲ್ದಂಗಾಯ್ತು. ತವರಿನ ಕಡೆಯಿಂದ ಇದ್ದೊಬ್ಬಮ್ಮ, ಅವನು ಹೋದ. ನಾನು ಬೇಡ ಅಂದ್ರು ಕೇಳ್ದೇನೆ ಆ ಹುಡುಗಿನ ತಂದು ಕಟ್ ಮದುವೆ ಮಾಡಿ ಹೋ ದೀಪಾವಳಿ ದಿವಸ ನನ್ ಕೊಂದಿದ್ದಾಯ್ತು. ನೆನ್ಸ್ಕೊಂಡ್ರೆ ಹೊಟ್ಟೆನಲ್ಲಿ ಬೆಂಕಿ ಬಿದ್ದಾಗುತ್ತೆ. ಅಪ್ಪು, ನಿಮ್ಮಜ್ಜ ನಿನಗೆ ಒಳ್ಳೆಯವರಾಗಿರ್ಬೋದು ಕಣೋ, ಆದ್ರೆ ನನಗೆ ಮದುವೆ ಆಗಿ ಬಂದ ನನ್ನನ್ನ ತವರಿಗೆ 4 ವರ್ಷ ಕಳಿಸ್ಲಿಲ್ಲ. ತವ್ರಿಗೆ ಹೋಗ್ತೀನಿ ಅಂತಂದ್ರೆ ಅವ್ರ ಮಗನಿಗೆ ಚಾಡಿ ಚುಚ್ಚಿ ನಿಮ್ಮಜ್ಜಿ ಅವರು ಸೇರಿ ನನ್ನ ಹೊಡಿಸ್ತಾ ಇದ್ರು ಯಾವಾಗ್ಲೂ. ಕಡೆಗೆ ಇವ್ರು ತವರು ಕಳ್ಸೋ ಹೊತ್ತಿಗೆ ನನ್ನವಳು ಅಂತಿದ್ದ ನನ್ನ ಅಮ್ಮ ತೀರ್ಕೊಂಡಿದ್ಲು. ನನಗ್ ಸಿಕ್ಕಿದ್ದವಳು ಬೂದಿ ಮಾತ್ರ. ಇವ್ರ ಸತ್ರ ಸದ್ಗತಿ ಸಿಗುತ್ತೇನೋ, ನಾನ್ ಸುಮ್ನೆ ಇರಲ್ಲ. ಗೊತ್ತಾಯ್ತಾ ನಿನಗೆ, ನಿಮ್ಮಮ್ಮನ ಕಾಡ್ಸೋರು ಪೀಡಿಸೋರು ಸಹಸ ಇಷ್ಟ ಆಗಿರ್ಬೋದು, ಆದ್ರೆ ನಾನು ಇದನ್ನೆಲ್ಲ ಸಹಿಸ್ಕೊಂಡು ಸುಮ್ನೆ ಇರಲ್ಲ. ಗೊತ್ತಾಯ್ತೇನೋ? ಕೇಳಿಸ್ಕೊತಿದ್ದೀರಾ? ನನ್ನ ಮಾತೆಲ್ಲ ಕೇಳಿಸ್ಕೊತಿದ್ದೀರಾ? ಕೇಳಿಸ್ಕೊಳ್ಳಿ, ಇದಕ್ಕೆಲ್ಲ ನಾನು ಪಕ್ಕೊಳ್ಳಲ್ಲ. ಹ
ಇವತ್ ಬೆಳಿಗ್ಗೆ ನಿಮ್ಮ ಅಜ್ಜ ಇವ್ರ ಹತ್ರ ದುಡ್ಡು ಇಸ್ಕೊಂಡ್ರೋ ಇಲ್ವಾ? ಅದು ನೋಡು, ಸುಳ್ಳು ಹೇಳ್ಬೇಡ, ನನ್ ಕೊರಳಾಣೆ. ಹೌದು ಕೊಟ್ರು. ಅಲ್ಲ, ದುಡ್ಡು ಕೊಡ್ಬೇಕು ತಮ್ಮ ತಂದೆಗೆ ಅಂತ ಅನ್ಸಿದ್ರೆ ನನ್ನದ್ರಿಗೆ ಕೊಡೋದು? ಅಂತೂ ಒಟ್ನಲ್ಲಿ ನಾನ್ ಕೆಟ್ಟವಳು. ಇಲ್ಲಿ ವರ್ಷ ಇಡೀ ಗೇಯಕ್ ಬೇಕು, ಆದ್ರೆ ಒಂದ್ ಸೀರೆ ಗತಿ ಇಲ್ಲ ಇಲ್ಲಿ. ತಿರುಗಾಡ್ಕೊಂಡು ಬರ್ತೀನಿ ಅಂತಂದೆ, ಯಾಕೆ ಹೋಗ್ಲಿಲ್ವಾ? ನೀವ್ ಬರ್ದೆ ನಾನೊಬ್ಳೆ ಹೋಗ್ಲ, ಇದಕ್ಕೆ ನಾನು ಮದ್ವೆ ಆಗಿದ್ದು. ನಿಮ್ ತಂದೆ ತಾಯಿ ಒಪ್ಪಿದ ಹುಡುಗಿನೇ, ನೀವ್ ಯಾಕೆ ಮದ್ವೆ ಆಗ್ಲಿಲ್ಲ? ತಿನ್ನವಾಗ ಮಾತಾಡ್ಬಾರ್ದು. ಅಮ್ಮ ನಿಮ್ಗೆ ಬೇಕು ನೋಡು, ಅಲ್ಲಿ ಹಾಕಿದ್ದೀನಲ್ಲ ಮುಂಚೆ ತಿನ್ನೋದ್ನ. ನಂಗೆ ಬೇಕು, ನಾ ಕೊಡ್ತೀನಿ. ಸರಿಯಾ ಏ ಅಪ್ಪು. ಏನೇ ಅದು, ಅಜ್ಜನ ಎಂಜಲು ಮೊಮ್ಮಗು ತಿನ್ಬಾರ್ದ ನೋಡ್ರಿ ಹೇಗಿದೆ ಅಂತ? ಒಳ್ಳೆ ದುರ್ಬುದ್ಧಿ ಕಳಿಸ್ತಾ ಇದೆಯಲ್ಲ ಅವನಿಗೆ. ಅಪ್ಪು, ನನ್ನ ಎಂಜಲು ನೀನು ತಿನ್ಬಹುದು, ತಿನ್ನು. ಅಪ್ಪು, ಕಂಡೋರ್ ಎಂಜಲೆಲ್ಲ ತಿನ್ಬೇಡ ಅಂತ ಹೇಳಿಲ್ಲ ನಿಂಗೆ? ನಾವು ನೀವು ಕಂಡೋರಾಗ್ಬಿಟ್ವಿ, ಹೊರಗಡೆ ಹೋಗಿ ಭಿಕ್ಷೆ ಎತ್ಕೊಂಡಾರು ತಿನ್ನೋಣ. ನಮ್ಗೂ ಒಬ್ಬ ಮಗ ಹುಟ್ಲೇ ಇಲ್ಲ ಅನ್ಕೊಂಡ್ಬಿಡೋಣ ಕಣ್ರಿ. ನನಗಿವತ್ತಿಗೆ ಈ ಮನೆ ಅನ್ನೋದು ಋಣ ಮುಗೀತು. ನೋಡಯ್ಯ, ನಿನ್ನ ಹೆಂಡತಿ ಬಾಯಿಗೆ ಸಿಕ್ಕಿ ನಾನಿನ್ನು ಈ ಮನೆಯಲ್ಲಿ ಬದುಕೋಕೆ ಸಾಧ್ಯ ಇಲ್ಲ. ನಾನು ಸತ್ತ ಮೇಲೆ ನೀನಾಗಲಿ ನಿನ್ನ ಹೆಂಡತಿ ಆಗಲಿ ನನ್ನ ಬಾಯಿಗೆ ನೀರು ಹಾಕಬೇಕಾಗಿಲ್ಲ. ನಿಮ್ಮಗಳ ದಶೆಯಿಂದ ನನಗೆ ಈ ಮನೇಲಿ ಶಾಂತಿ ಇಲ್ಲ, ಬಟ್ಟು ನಾನು ಸಾಯ್ಬೇಕು. ನಿನ್ನನ್ನು ಕೊಂದ್ರೆ ಇವ್ರಿಗೆಲ್ಲ ಶಾಂತಿ ಸಿಗುತ್ತೆ. ನಾನು ಮನೆ ಬಿಟ್ಟು ಹೋಗ್ತೀನಿ, ನೀವು ಸುಖವಾಗಿ. ಅಯ್ಯೋ, ನಿಮಗೆ ನನ್ನ ಮೇಲೆ ಸಿಟ್ಟ? ಅದೇನು ಇವತ್ತೆಲ್ಲ ಯೋಚನೆ? ಏನಿಲ್ಲ, ನನಗೆ ಗೊತ್ತು ನಿಮಗೆ ನನ್ನ ಮೇಲೆ ಇಷ್ಟ ಇಲ್ಲ, ಅದಕ್ಕೆ ನೀವು ಮಧ್ಯಾಹ್ನದಿಂದ ಒಂಥರ. ಹಾಗೇನಿಲ್ಲ, ಇದೇ ಕಾರ್ತಿಕ ದಿವಸ 30 ವರ್ಷಗಳ ಹಿಂದಿನ ನನ್ನ ಬಾಲ್ಯ ನೆನಪಾಯಿತಷ್ಟೇ. ನನಗೂ ಹೇಳಿ.
ನೋಡ್ ಛಾಯ, ರಾಗಜ್ಜ ಅಪ್ಪ ಅಮ್ಮನ ಹತ್ರ ಜಗಳ ಆಡಿ ಯಾರ್ದೋ ಬಚ್ಚಲ ಮನೆಯಲ್ಲಿ ಬೆಂಕಿ ಕಾಸ್ಕೋತ ಕೂತು ಕೂತ ಹಾಗೆ ಪ್ರಾಣ ಬಿಟ್ಟ. ಇನ್ನ ಅಮ್ಮ, ಅಮ್ಮ ನನ್ನ ಮುಖ ಕೂಡ ನೋಡಿದೆ ಸತ್ಲು. ಈಗ ಅಪ್ಪ, ಅಪ್ಪ ನಿನ್ನ ಹಂಗ ನನಗೆ ಬೇಡ ಅಂತ ತುಂಬಾ ದೂರ ಉಳಿದಿದ್ದಾರೆ. ಅವ್ರಿಗೂ ವಯಸ್ಸಾಗ್ತಾ ಇದೆ. ನನ್ನ ಮದ್ವೆ ಆಗಿದ್ರಿಂದ ತಾನೇ ಇಷ್ಟೆಲ್ಲ ಅವಾಂತರ. ಮದ್ವೆಗೆ ಮುಂಚೆನೆ ಇದ್ರ ಬಗ್ಗೆ ಯೋಚನೆ ಮಾಡ್ಬೋದಾಗಿತ್ತಲ್ಲ. ಈಗ ವ್ಯಥೆ ಪಟ್ಟು ನಂದೇ ತಪ್ಪು ಅನ್ನೋ ಥರ ಮಾತಾಡ್ತಾ ಇದ್ದೀರಾ? ಹಾಗಲ್ಲ ಛಾಯಾ, ನಮ್ಮಿಬ್ಬರು ಮದುವೆ ಆಗದೆ ಹೋಗಿದ್ರು, ಏನೆಲ್ಲ ನಡಿಬೇಕಾಗಿತ್ತೋ ಅದು ನಡೆದೇ ನಡೀತಾ ಇತ್ತು. ಅಲ್ಲದೆ ಹುಟ್ಟು ದೂರದಿಂದ ಹೆತ್ತ ತಂದೆ ತಾಯಿಗಳಿಂದ ನಾನು ತುಂಬ ದೂರ ಇರಬೇಕು ಹಂಬಳದಿಂದ ತಾನೇ. ನನ್ನ ಕರಳು ಬಳ್ಳಿಗಳನ್ನ ಸಂಪೂರ್ಣ ಕಡ್ದು ಹಾಕಿ ನನ್ನ ಬಾಳಿನ ಗತಿಯನ್ನ ಹುಡುಕ್ಬೇಕು ಅಂತ ನಿನ್ನ ಮದುವೆ ಆದೆ ಅಂತ ಹೇಳಿದ್ರೆ ಇವಳನ್ನ ಬರೀ ನೆಪವಾಗಿ ಉಪಯೋಗಿಸ್ಕೊಂಡೆ ಇವಳ ಮೇಲೆ ನನಗೆ ಪ್ರೀತಿ ಇಲ್ಲ ಅಂತ ಹಾಗಾಗತ್ತೆ. ಆದರೆ ತಾಯಿ ತಂದೆಗೆ ಪರಕೀಯನಾಗಿ ಬಾಳೋದು ನನಗೆ ಬೇಕಿತ್ತು. ಆದ್ದರಿಂದ ಅವರು ಒಪ್ಪದೇ ಇರೋ ಇವಳನ್ನ ಮದುವೆ ಆದೆ ಅನ್ನೋದೇ ನಿಜ. ನನ್ನನ್ನು ಪ್ರೀತಿಸಿ ಮದುವೆ ಆದವಳನ್ನ ನನ್ನ ವಿಶಿಷ್ಟವಾದ ಸಮಸ್ಯೆಗಳಿಗೆ ಭಾಗಿಯಾಗಿ ಮಾಡದಿರೋದೇ ಮೇಲು. ನೋಡು ಆಕಾಶ ಎಷ್ಟು ಶುಭ್ರವಾಗಿದೆ. ಎಷ್ಟರ ಮಟ್ಟಿಗೆ ಒಬ್ಬ ಕತೆಗಾರ ತನ್ನ ವೈಯಕ್ತಿಕ ಬದುಕಿನ ಅನುಭವಗಳನ್ನು ಕತೆಗೆ ತರ್ತಾನೆ ಅನ್ನೋದನ್ನು ನೋಡಬೇಕಾದರೂ ಕೂಡ ಅನಂತಮೂರ್ತಿಯವರನ್ನ ನೋಡಿದರೆ ನಾವು ಕಲಿಯುವ ಪಾಠ ಕೆಲವಿವೆ. ಅನಂತಮೂರ್ತಿಯವರ ಚಿಕ್ಕಂದಿನ ಹಿನ್ನೆಲೆ, ಹಳ್ಳಿಯ ಬದುಕು, ಜೊತೆಗೆ ತಾವು ಮದುವೆ ಮಾಡಿಕೊಂಡದ್ದನ್ನು ಅವರ ಅಮ್ಮ ಅಪ್ಪ ಒಪ್ಪದೇ ಇದ್ದದ್ದು, ಇವು ಕೂಡ ಈ ಕಥೆನಲ್ಲಿ ಬರುತ್ತವೆ. ಇದರಿಂದ ಮನಸ್ಸಿನಲ್ಲಿ ಬರತಕ್ಕಂಥ ಉದ್ಭವ ಆಗ್ತಕ್ಕಂಥ ಸಮಸ್ಯೆ, ಅದನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೆ ಯೋಚನೆ ಮಾಡುವ ರೀತಿ, ಅದಕ್ಕಿಂತ ಹೆಚ್ಚಾಗಿ ತಂದೆ ತಾಯಿಗಳ ಮನಸ್ಸಿಗೆ ನೋವು ಕೊಟ್ಟನಲ್ಲ ಅನ್ನುವ ಒಂದು ಅಪರಾಧ ಪ್ರಜ್ಞೆ, ಇವೆಲ್ಲ ಕೂಡ ಈ ಕಥೆಗಳಲ್ಲೂ ಕಾಡುತ್ತೆ. ಆದ್ದರಿಂದ ಈ ಕತೆ ಬರೀ ಕತೆ ಬರೆಯುವ ತಂತ್ರವಲ್ಲದೆ ಕತೆ ಬರೆದವನ ವೈಯಕ್ತಿಕ ಬದುಕಿನ ಘರ್ಷಣೆಗಳ ಬಗ್ಗೆ ಕರ್ಷಣೆಗಳ ಬಗ್ಗೆ ಬೆಳಕು ಚೆಲ್ಲತ್ತೆ ಅನ್ನೋದು ನನ್ನ ಅಭಿಪ್ರಾಯ.